ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ದೇಶಕ ರಾಘವೇಂದ್ರ ಹೆಗಡೆಯವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿದ್ದ ಪಕ್ಕಾ ಫ್ಯಾಮಿಲಿ ಕಮ್ ಮನೋರಂಜನಾತ್ಮಕ ಕಾಮಿಡಿ ಸಿನಿಮಾ ಜಗ್ಗುದಾದ ಬಾಕ್ಸ್ ಆಫೀಸ್ ನಲ್ಲಿ ಅಕ್ಷರಶಃ ಧೂಳು ಬಿಸುತ್ತಿದೆ. ಹೌದು, ಮೂರು ದಿನದಲ್ಲಿ ದರ್ಶನ್ ಅವರ ಜಗ್ಗುದಾದ ಮಾಡಿರುವ ಕಲೆಕ್ಷನ್ ಬರೋಬ್ಬರಿ 12.6 ಕೋಟಿ ರೂಪಾಯಿ. ಈ ಮೂಲಕ ಮತ್ತೆ ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನ ಸಾಬೀತುಪಡಿಸಿದ್ದಾರೆ. ನಿರ್ದೇಶಕ ರಾಘವೇಂದ್ರ ಹೆಗಡೆಯವರು ನಿರ್ದೇಶನ ಮಾಡುವ ಜೊತೆಗೆ ಬಂಡವಾಳ ಕೂಡ ಹೂಡಿದ್ದು ತಮ್ಮ ಚೊಚ್ಚಲ ಚಿತ್ರಕ್ಕೆ ಸಿಕ್ಕ ಅಭೂತಪೂರ್ಣ ಗೆಲುವನ್ನು ಕಂಡು ನಿರ್ದೇಶಕ ಕಮ್ಮ ನಿರ್ಮಾಪಕರು ಹಿರಿಯರಿ ಇಗ್ಗಿದ್ದಾರೆ. ಅಂದಹಾಗೆ ಈ ಚಿತ್ರವನ್ನು ಬೇರೆ ಭಾಷೆಗೆ ರೀಮೇಕ್ ಮಾಡಲು ಹಲವಾರು ಮಂದಿ ಮುಂದೆ ಬಂದಿದ್ದು ತೆಲುಗು ನಟ ಗೋಪಿಚಂದ್ ಅವರು ಈ ವಾರ ಜಗ್ಗುದಾದ ಸಿನಿಮಾ ನೋಡಲಿದ್ದಾರಂತೆ. ಇಡೀ ಕರ್ನಾಟಕದಲ್ಲಿ ಬಿಡುಗಡೆಯಾದ ಕಡೆಯೆಲ್ಲ ಹೌಸ್ಫುಲ್ ಬೋರ್ಡ್ ನೋತಾಡುವುದನ್ನು ಕಂಡು ತುಂಬಾ ಖುಷಿಯಾಗುತ್ತಿದೆ. ತಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಿದೆ. ನಾವು ಎಲ್ಲ ದಾಖಲೆಗಳನ್ನು ಮುರಿಯುವ ಭರವಸೆಯಲ್ಲಿ ಇದ್ದೇವೆ ಎನ್ನುತ್ತಾರೆ ನಿರ್ದೇಶಕ ರಾಘವೇಂದ್ರ ಹೆಗಡೆ ಅವರು. ಶೇರ್ ಯುವರ್ ಕಮೆಂಟ್ಸ್ ಬಿಲೋ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.